ಸ್ನೇಹಿತರೆ ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಸ್ವಾವಲಂಬನೆಗೆ ಸಾಲವನ್ನು ನೀಡಲಾಗ್ತಾ ಇದೆ ಹೌದು ಬೀದಿ ಬದಿ ವ್ಯಾಪಾರಗಳ ಆರ್ಥಿಕ ಸ್ವಾವಲಂಬನೆ ಆತ್ಮ ಬದುಕಿನ ನಿಟ್ಟಿನಲ್ಲಿ ಯಾವುದೇ ಭದ್ರತೆ ಪಡೆಯದೆ ನೀಡುವ ಪಿ ಎಂ ಸ್ವನಿಧಿ ಸಣ್ಣ ಸಾಲ ಯೋಜನೆ ಜಾರಿಯಲ್ಲಿ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಮೊದಲ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂರು ಸಾವಿರದ ಐನೂರ ಮೂವತ್ತ್ನಾಲ್ಕು ಮಂದಿಗೆ ಸಾಲ ನೀಡುವ ಗುರಿಗೆ ಪ್ರತಿಯಾಗಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಸಾಲ ಒದಗಿಸಿ ಶೇಕಡ ನೂರ ಹದಿನೈದರಷ್ಟು ಪ್ರಗತಿಯಾಗಿದೆ ಇನ್ನು ಆನ್ಲೈನ್ ಮೂಲಕ ಐದು ಸಾವಿರದ ಮುನ್ನೂರ ಅರವತ್ತ್ಮೂರು ಅರ್ಜಿ ಕೂಡ ಸ್ವೀಕರಿಸಿದ್ದು ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಇತ್ಯರ್ಥದ ಬಳಿಕ ಆರುನೂರ ಹದಿನಾರು ಅರ್ಜಿಗಳು ಬಾಕಿ ಇವೆ ಇನ್ನು ಎರಡನೇ ಸ್ಥಾನದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೂರು ಸಾವಿರದ ನಾನೂರ ತೊಂಬತ್ತೊಂದು ಸಾಲ ನೀಡುವ ಗುರಿಗೆ ಈಗಾಗಲೇ ಮೂರು ಸಾವಿರದ ನಾನೂರ ಒಂಬತ್ತು ಸಾಲ ನೀಡಿ ಶೇಕಡ ತೊಂಬತ್ತೇಳರಷ್ಟು ಸಾಧನೆ ಮಾಡಿದೆ ಇನ್ನು ರಾಯಚೂರು ಜಿಲ್ಲೆ ರಾಯಚೂರಿನಲ್ಲಿ ಏಳು ಸಾವಿರದ ಏಳ್ನೂರ ಐವತ್ತೆರಡು ಗುರಿಗೆ ಆರು ಸಾವಿರದ ಏಳ್ನೂರ ಒಂಬತ್ತು ಸಾಧನೆ ಅಂದರೆ ಶೇಕಡ ಎಂಬತ್ತಾರು ಪಾಯಿಂಟ್ ಐದು ಐದು ಮೂಲಕ ರಾಜ್ಯಕ್ಕೆ ತೃತೀಯ ಸ್ಥಾನ ಆಗಿದೆ ಇನ್ನು ಚಾಮರಾಜನಗರ ಜಿಲ್ಲೆ ಎರಡು ಸಾವಿರದ ನಾನೂರ ನಲವತ್ತೊಂದು ಸಾಲದ ಗುರಿಗೆ ಪ್ರತಿಯಾಗಿ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾಲ ನೀಡಿ ಶೇಕಡ ಎಂಬತ್ತು ಪಾಯಿಂಟ್ ಸೊನ್ನೆ ಐದು ಪ್ರಗತಿಯೊಂದಿಗೆ ನಾಲ್ಕನೇ ಸ್ಥಾನ ಹಾಗೆ ವಿಜಯನಗರ ಜಿಲ್ಲೆ ಐದು ಸಾವಿರದ ಏಳುನೂರ ತೊಂಬತ್ತು ಸಾಲದ ಗುರಿಗೆ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಸಾಲ ವಿತರಣೆ ಅಂದರೆ ಶೇಕಡ ಅರವತ್ತೇಳು ಪಾಯಿಂಟ್ ಒಂಬತ್ತು ಒಂದು ಸಾಧನೆ ಮೂಲಕ ಐದನೇ ಸ್ಥಾನವನ್ನು ಗಳಿಸಿದೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲವನ್ನು ಮೂರು ಸಾವಿರದ ಐನೂರ ಮೂವತ್ತ್ ಮಂದಿ ಪಡೆದಿದ್ರೆ ಎರಡನೇ ಹಂತದ ಇಪ್ಪತ್ತು ಸಾವಿರ ರೂಪಾಯಿ ಸಾಲವನ್ನು ಏಳ್ನೂರ ಐವತ್ತೊಂದು ಮಂದಿ ಹಾಗೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಹತ್ತೊಂಬತ್ತು ಮಂದಿ ಪಡೆದುಕೊಂಡಿದ್ದಾರೆ ಇನ್ನು ಕೆನರಾ ಬ್ಯಾಂಕ್ ಅತ್ಯಧಿಕ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅರ್ಜಿ ಸ್ವೀಕರಿಸಿ ಒಂದು ಸಾವಿರದ ಏಳುನೂರ ಒಂದು ಜನರಿಗೆ ಅಂದರೆ ಶೇಕಡಾ ಎಂಬತ್ತೈದು ಪಾಯಿಂಟ್ ಐದು ಎರಡು ಸಾಲ ವಿತರಿಸಿದ್ದು ಅತ್ಯಧಿಕ ನೂರ ಅರವತ್ತೊಂಬತ್ತು ಅರ್ಜಿಗಳು ವಿಲೇವಾರಿಗೆ ಬಾಕಿ ಇವೆ ಇನ್ನು ಪಿ ಎಂ ಸ್ವನಿಧಿ ಸಾಲ ಪ್ರಗತಿ ಎಷ್ಟು ಹಾಗಾದ್ರೆ ಅನ್ನೋದನ್ನು ನೋಡೋಣ ಉಡುಪಿಯಲ್ಲಿ ಶೇಕಡ ನೂರ ಹದಿನೈದು ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ ತೊಂಬತ್ತೇಳು ರಾಯಚೂರಿನಲ್ಲಿ ಶೇಕಡ ಎಂಬತ್ತಾರು ರಾಮ್ ಚಾಮರಾಜನಗರದಲ್ಲಿ ಶೇಕಡ ಎಂಬತ್ತು ಹಾಗೆ ವಿಜಯನಗರದಲ್ಲಿ ಆಗ್ಲೇ ಹೇಳಿದಂತೆ ಶೇಕಡ ಅರವತ್ತ ಏಳು ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಾವಿರದ ಎಂಬತ್ತೈದು ಅರ್ಜಿ ಸ್ವೀಕರಿಸಿ ಒಂದು ಸಾವಿರದ ಮುನ್ನೂರ ಐವತ್ತಾರು ಜನರಿಗೆ ಸಾಲವನ್ನು ಕೊಟ್ಟು ಶೇಕಡ ತೊಂಬತ್ತೊಂದು ಪಾಯಿಂಟ್ ಮೂರು ಒಂದರಷ್ಟು ಪ್ರಗತಿಯನ್ನು ದಾಖಲಿಸಿದೆ ಇನ್ನು ಎಸ್ಬಿಐ ಎಸ್ ಬಿ ಐ ಶೇಕಡಾ ತೊಂಬತ್ ಮೂರು ಅಂದ್ರೆ ತೊಂಬತ್ ಮೂರು ಪಾಯಿಂಟ್ ಹತ್ತು ಬ್ಯಾಂಕ್ ಅಂದರೆ ಒಂಬತ್ತು ಸಾವಿರದ ಮುನ್ನೂರ ಹತ್ತು ಬ್ಯಾಂಕ್ ಕೊಟ್ಟು ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಶೇಕಡ ತೊಂಬತ್ ಪಾಯಿಂಟ್ ಏಳು ಐದು ಇನ್ನು ಕೆ ವಿ ಜಿ ಬ್ಯಾಂಕ್ ಹಾಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶೇಕಡ ನೂರರಷ್ಟು ಸಾಧನೆಯನ್ನು ಮಾಡಿವೆ ಇನ್ನು ಬೀದಿ ಬದಿ ವ್ಯಾಪಾರಿಗಳು ಮೀಟರ್ ಬಡ್ಡಿ ಸಾಲದ ಸುಳಿಗೆಯನ್ನು ಸಿಲುಕೋದನ್ನ ತಪ್ಪಿಸೋದು ಪಿ ಸ್ವನಿಧಿ ಯೋಜನೆಯ ಉದ್ದೇಶಗಳಲ್ಲಿ ಪ್ರಮುಖವಾಗಿದೆ ಅಂತಾನೆ ಹೇಳಬಹುದು ಇನ್ನು ಕೇಂದ್ರ ಸರ್ಕಾರ ಶೇಕಡ ಏಳರಷ್ಟು ಬಡ್ಡಿ ಸಹಾಯಧನ ಕೂಡ ನೀಡ್ತಾ ಇದೆ ಇನ್ನು ಸಾಲದ ಬಡ್ಡಿ ಬ್ಯಾಂಕ್ನಿಂದ ಬ್ಯಾಂಕ್ಗೆ ಭಿನ್ನವಾಗಿದ್ದು ಹೀಗಾಗಿ ಶೇಕಡ ಏಳಕ್ಕಿಂತ ಹೆಚ್ಚಿನ ಬಡ್ಡಿಯನ್ನ ಸಾಲಗಾರ ಬ್ಯಾಂಕ್ಗೆ ತುಂಬಬೇಕಾಗತ್ತೆ ಇನ್ನು ಪಡೆದ ಸಾಲವನ್ನು ತಿಂಗಳ ಕಂತಲ್ಲಿ ವರ್ಷದೊಳಗೆ ಚುಕ್ತಾ ಮಾಡಿದರೆ ಎರಡನೇ ಹಂತದ ಸಾಲ ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಇನ್ನು ಡಿಫಾಲ್ಟ್ ಎನ್ ಪಿ ಎ ಆಯಿತಂದರೆ ಖಾತೆ ಚುಕ್ತಾ ಮಾಡದ ಹೊರತು ಭವಿಷ್ಯದಲ್ಲಿ ಮಕ್ಕಳ ಶಿಕ್ಷಣ ಸಹಿತ ಯಾವುದೇ ವ್ಯವಹಾರದ ಸಾಲದಿಂದ ವಂಚಿತರಾಗಲಿದ್ದಾರೆ ಇನ್ನು ಸಾಲಗಾರ ಬೀದಿ ವ್ಯಾಪಾರಿಗಳು ಸಿಬಿಲ್ ಸ್ಕೋರ್ ಏಳಿಕೆ ಆಗದಂತೆ ಪ್ರಾಮಾಣಿಕತೆಯ ವ್ಯವಹಾರದಿಂದ ಭದ್ರ ಭವಿಷ್ಯವನ್ನ ಹೊಂದಬಹುದು ಇನ್ನು ಬೀದಿ ವ್ಯಾಪಾರದ ಪರವಾನಗಿ ಪಡೆದವರು ಈಗಲೂ ಮೊದಲ ಹಂತದ ಹತ್ತು ಸಾವಿರ ರೂಪಾಯಿ ಸಾಲಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಇನ್ನು ಪ್ರಾಮಾಣಿಕ ಸಾಲಗಾರ ಐವತ್ತು ಸಾವಿರ ರೂಪಾಯಿ ತನಕ ಕಡಿಮೆ ಬಡ್ಡಿ ಅಂದರೆ ಶೇಕಡ ಮೂರರಿಂದ ಐದು ಸೊ ಕಡಿಮೆ ಬಡ್ಡಿಯ ಸಾಲವನ್ನು ಪಡೆಯಬಹುದು ಅಂತಾರೆ ಉಡುಪಿಯ ಕೆನರಾ ಬ್ಯಾಂಕ್ ಲೀಡ್ ಡಿಸ್ಟಿಕ್ಸ್ ಚೀಫ್ ಮ್ಯಾನೇಜರ್ ಇದು ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ತಿಳಿಸ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ